ನಾವು ಮದುವೆಯ ಮುಂಚಿತವಾಗಿ ಓದುವರರ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು ಇರುತ್ತೆ ನಂತರ ಎಲ್ಲ ಸಟ್ಟಾಯಿತು ಹುಡುಗನಿಗೂ ಹುಕ್ಕೆ ಅಥವಾ ಹುಡುಗಿ ಮನೆತನಕ್ಕೂ ಎಲ್ಲ ಪರವಾಗಿಲ್ಲ ಅನ್ನುವಂಥದ್ದು ಬಂದ ಮೇಲೆ ಮದುವೆಗೆ ಮುಹೂರ್ತವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ ಯಾವ ಡೇಟ್ ಮಾಡಿದ್ರೆ ಒಳ್ಳೇದು ಸೊ ನಿಮಗೂ ಅನುಕೂಲ ಇರಬೇಕು ಮತ್ತು ಶಾಸ್ತ್ರಬದ್ಧವಾಗಿ ಆ ಶುದ್ಧಿ ಇರಬೇಕು ಇವೆಲ್ಲವನ್ನು ನೋಡುವಂಥ ಒಂದು ಪದ್ಧತಿ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥದ್ದು ಇನ್ನು ಕೆಲವರು ಹೆಚ್ಚಿನ ಮಟ್ಟಿಗೆ ರಜಾ ಟೈಮಲ್ಲೇ ನೋಡಿ ಯಾವುದೋ ಒಂದು ಒಳ್ಳೆಯ ದಿನ ಹಾಕ್ಬಿಡಿ ಅಂತಲೂ ಹೇಳುವಂಥ ಅಭಿಪ್ರಾಯ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜಾತಕದ ಹೊಂದಾಣಿಕೆ ಯಾವ ರೀತಿ ಪ್ರಾಮುಖ್ಯತೆಯನ್ನೇ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಒಂದು ಮದುವೆಯ ದಿನಾಂಕಕ್ಕೂ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಅನುಭವ ಆಗಿರುತ್ತೆ ಎಷ್ಟೋ ಮದುವೆಗಳು ಈಗಾಗಲೇ ಮದುವೆ ವಿಚಾರದಲ್ಲಿ ಹಾಗೆ ಮುರಿದು ಮೇಲೆ ಆಮೇಲೆ ಪರಿಶೀಲನೆ ಮಾಡಿದಾಗ ನೋಡಮ್ಮ ಜಾತಕ ಎಲ್ಲ ಚೆನ್ನಾಗಿತ್ತು ಆಗಿದ್ದ ಡೇಟ್ ಸರಿ ಇಲ್ಲ ಸೊ ಈ ರೀತಿ ಸಮಸ್ಯೆ ಆಗಿರುವಂತವರು ನಾವು ನೋಡ್ತಾ ಇದ್ವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮುಹೂರ್ತ ಅತಿ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ನಾವು ಜನರಲ್ ಆಗಿ ತಿಳ್ಕೊಬಹುದು ಮುಹೂರ್ತ ಲಗ್ನ ಅಂದ್ರೆ ಆ ಮಾಂಗಲ್ಯ ಧಾರಣೆ ಮಾಡುವಂಥದ್ದು ಈಗ ನಮ್ಮ ಕೆಲವೊಂದೊಂದು ಪದ್ಧತಿಯಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಅದರಲ್ಲಿ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳ್ತಾರೆ ಈಗ ತಮಿಳ್ನಾಡು ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ಆಗ್ಬೋದು ಈ ಸೂರ್ಯ ಸಿದ್ಧಾಂತದ ಆಧಾರದ ಮೇಲೆ ಮತ್ತು ನಾವು ಚಂದ್ರ ಸಿದ್ಧಾಂತದ ಆಧಾರದ ಮೇಲೆ ನಾವು ನೋಡಿ ಈ ಆಷಾಢ ಅಂತ ಬರುತ್ತೆ ನೋಡಿ ನಮಗೆ ಆಷಾಢ ಬಂದ ಮೇಲೆ ಆ ಬೇರೆ ಇನ್ನೊಂದು ಪ್ರದೇಶಕ್ಕೆ ನೆಕ್ಸ್ಟ್ ನಮಗೆ ಶ್ರಾವಣ ಬಂದ ಮೇಲೆ ಅವ್ರಿಗೆ ಆಷಾಢ ಬರುತ್ತೆ ಸೊ ಇದು ಸೂರ್ಯ ಸಿದ್ಧಾಂತ ಚಂದ್ರ ಸಿದ್ಧಾಂತದ ಮೇಲೆ ಇರುತ್ತೆ ಮತ್ತೆ ಇನ್ನೊಂದು ಅದರ ಜೊತೆಗೆ ಮುಹೂರ್ತ ಅಂತ ಸಮಯವನ್ನು ನಿಗುತ ಮಾಡ್ತೀವಿ ಅದು ಯಾವುದೇ ಸಿದ್ಧಾಂತ ಆಗ್ಬೋದು ಆದರೆ ಗ್ರಹಗಳ ಇರುವಂತಹ ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ರೆ ಏನೇನು ಫಲ ಅಂತ ಹೇಳುತ್ತೆ ನೋಡಿ ನಾನು ಮೊನ್ನೆ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೆ ಹೇಳ್ತಾ ಇದ್ದೆ ಈ ಕುಜ ಬಂದ ಲಗ್ನದಲ್ಲಿ ಇದ್ದರೆ ಮುಹೂರ್ತ ಲಗ್ನದಲ್ಲಿ ದ್ವಿಕಳ ಹತ್ರ ಅಂದರೆ ಅವ್ರಿಗೆ ಯೋಗನೇ ಇರಲ್ಲ ಮಾ ಮದುವೆ ಆದಮೇಲೆ ಅವ್ರು ಬಿಟ್ಟು ಹೋಗ್ತಾರೆ ಕಿರಿಕಿರಿ ಆಗುತ್ತೆ ಎರಡನೇ ಮದುವೆ ಆಗುತ್ತೆ ಅಂತಾನೂ ನಿಖರವಾಗಿ ತಿಳ್ಕೊಬಹುದು ಸೊ ಲಗ್ನದಲ್ಲಿ ಕುಜ ಇರಬಾರ್ದು ಅಂತಾನೂ ತಿಳಿಸ್ಕೊಟ್ಟೆ ಆದರೆ ಯಾವ ಗ್ರಹ ಇದ್ರೆ ಒಳ್ಳೆಯದು ಯಾವ ಗ್ರಹ ಇರಬಾರ್ದು ಅನ್ನೋವಂಥದ್ದು ನಾವು ನೋಡೋಕ್ಕೋದ್ರೆ ಸಾಮಾನ್ಯವಾಗಿ ಲಗ್ನ ಶುದ್ಧಿ ಸಪ್ತಮ ಶುದ್ಧಿ ಇರಲೇಬೇಕು ಅಂತ ಹೇಳುತ್ತೆ ಅಂದರೆ ಶುದ್ಧಿ ಅಂದರೆ ಇರ್ ಅಲ್ಲಿ ಯಾವ ಗ್ರಹನೂ ಇರಬಾರ್ದು ಅಕಸ್ಮಾತ್ ಮುಹೂರ್ತ ಆಗಲಿಲ್ಲ ಆ ಟೈಮಲ್ಲಿ ಸಮಯ ಭಾವನೋ ಅಥವಾ ಆ ಸಮಯಕ್ಕೆ ಸಂಬಂಧಪಟ್ಟಂತದ್ದು ರಾಹುಕಾಲ ಯಮ್ಗಂಟೆ ಕಾಲ ಗುಳಿಕ ಕಾಲ ಅಥವಾ ಇನ್ಯಾವುದೋ ವಿಷಗಳಿಗೆ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡಾಗ ಸೊ ಆ ನಂತರ ಏನಾಗುತ್ತೆ ಆ ಟೈಮಲ್ಲಿ ಯಾವುದೋ ಒಂದು ಶುಕ್ರ ಗ್ರಹ ಇತ್ತು ಅಂದ್ಕೊಳ್ಳಿ ಅಥವಾ ಗುರುಗ್ರಹ ಇತ್ತು ಅನ್ಕೊಳ್ಳಿ ಲಗ್ನದಲ್ಲಿ ಬಹಳ ಒಳ್ಳೇದು ಶುಕ್ರ ಮತ್ತೆ ಗುರು ಇರಬಹುದು ಕೆಲವು ಗ್ರಂಥಗಳಲ್ಲಿ ಬಹಳ ಉಲ್ಲೇಖ ಇದೆ ಲಕ್ಷ ದೋಷಗಳು ಪರಿಹರಿಸುತ್ತೆ ಅಂತ ಹೇಳುತ್ತೆ ಸಾಮಾನ್ಯವಾಗಿ ನೋಡಿ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರುವಂಥ ಒಂದು ಮಾತು ಗಾದೆ ಮಾತು ಯಾಕಂತ ಹೇಳಿದ್ರೆ ನೂರು ಸುಳ್ಳು ಹೇಳಿದ್ರೇನು ಒಂದು ಮದುವೆ ಮಾಡಬೇಕು ಅನ್ನುವಂತಹ ಅಭಿಪ್ರಾಯ ಬಹಳ ಜನ ವ್ಯಕ್ತಪಡಿಸ್ತಾ ಇರ್ತಾರೆ ಆದರೆ ಇಲ್ಲಿ ಯಾವುದೋ ಒಂದು ಸುಳ್ಳು ಮದುವೆ ಮಾಡಿದ್ರೂ ಏನೋ ಒಂದು ಕಡೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ನಾವು ಎಲ್ಲ ಇದ್ದಾಗ ನೋಡಿ ಮಾಡಲೇಬೇಕಾದಂಥದ್ದು ಇದೆ ಯಾಕಂತ ಹೇಳಿದ್ರೆ ಈಗೇನೋ ಅಲ್ಲಿ ಬೀಸದೊಂಡೆಗೆ ತಪ್ಪಿಸಿಕೊ ಬಿಡ್ತಿರಂತ ಆನಂತರ ಸಮಸ್ಯೆಗಳು ಬರುವಂಥದ್ದು ಶಾಸ್ತ್ರದಲ್ಲಿ ಮದುವೆ ವಿಚಾರದಲ್ಲಿ ಇರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಮುಹೂರ್ತವನ್ನು ಪರಿಗಣ ತೆಗೆದುಕೊಳ್ಬೇಕು ಮತ್ತೆ ಪಂಚಕ ಅಂತ ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ಪಂಚಕಗಳು ಅಂದ್ರೆ ಐದು ರೀತಿಯಲ್ಲಿ ಇರುವಂತಹದ್ದು ಒಂದು ಶುದ್ಧಿ ಇರಬೇಕು ಅನ್ನೋಂತದ್ದಿರುತ್ತೆ ನೋಡಿ ಅಲ್ಲ ಲಗ್ನವನ್ನ ನಾವು ಯಾವ ರೀತಿ ನೋಡ್ತೀವೋ ಅದೇ ರೀತಿ ದಿನ ಆ ದಿನದ ತಿಥಿ ಹೇಗಿರಬೇಕು ತಿಥಿ ಶುದ್ಧಿ ಇರಬೇಕು ಅಷ್ಟೊಮ್ಮೆ ಅಥವಾ ಅಮಾವಾಸ್ಯ ತಿಥಿಯಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಲ್ವಾ ಅದನ್ನು ಪಂಚಕ ಅಂತ ಹೇಳ್ತೀವಿ ಅದು ಒಂದು ಅಂಗ ಆಗಿರುತ್ತೆ ಈ ಲಗ್ನ ಅದರಲ್ಲಿ ಯಾವ ರೀತಿ ಶುದ್ಧಿ ಇರುತ್ತೋ ಅದೇ ರೀತಿ ದಿನದ ಶುದ್ಧಿ ಅಂತ ಹೇಳ್ತೀವಿ ಯೋಗಗಳು ಕೆಲಸ ಮಾಡುತ್ತೆ ಯೋಗ ಸರಿಯಾಗಿಲ್ಲ ಅಂದ್ರೆ ದಿನದ ಯೋಗ ಅಲ್ಲಿನೂ ಸಹ ಏನಾಗುತ್ತೆ ಆ ದಿನದ ಫಲದಿಂದನೂ ಆ ಮದುವೆ ಆದಂತ ನೂತನ ದಂಪತಿಗಳ ನಡುವೆ ಕಲಹ ಆಗೋ ಸಾಧ್ಯತೆ ಇರುತ್ತೆ ನಕ್ಷತ್ರವನ್ನ ನೋಡಬೇಕು ವಾರವನ್ನ ನೋಡಬೇಕು ವಾರ ಯಾವುದೋ ಒಂದು ವಾರ ಮಾಡ್ಬಿಡಣ ಭಾನುವಾರನೋ ಅಥವಾ ಯಾವುದೋ ಒಂದು ದಿನ ಅಂತ ಹೇಳಿದ್ರೆ ನಾವು ಹಾಗಲ್ಲ ಅದರಲ್ಲಿ ಪಂಚಕಗಳಲ್ಲಿನೂ ಪ್ರಮುಖ ಪಾತ್ರ ವಹಿಸೋದು ಈಗ ಸೋಮವಾರ ಅಂತ ಹೇಳ್ತೀವಿ ಏ ಸೋಮವಾರ ಚೆನ್ನಾಗಿದೆ ಮಾಡ್ಬೋದು ಭಾನುವಾರ ಮಾಡಬಾರ್ದು ಅನ್ನೋ ಅಂತದ್ ಭಾನುವಾರ ಸೋಮವಾರ ಮುಹೂರ್ತ ಇಟ್ಟಿರ್ತಾನೆ ಅನ್ಕೊಳ್ಳಿ ಆ ಸೋಮವಾರ ಬಂದು ಒಂದು ಸಾಮಾನ್ಯವಾಗಿ ಅಮಾವಾಸ್ಯ ಆಧಾರ ಮೊದಲನೇ ಸೋಮವಾರ ಅಂತ ಹೇಳ್ತೀವಿ ಬಹುಳ ಸೋಮವಾರ ಅಂತ ಹೇಳ್ತೀವಿ ಸೊ ಇದು ಯಾರಿಗೂ ಗೊತ್ತೇ ಇಲ್ಲ ಜನರಲ್ ಆಗಿ ನಾನು ತಿಥಿಗಳ ಬಗ್ಗೆ ಎಲ್ಲ ಜನರಲ್ ಆಗಿ ತಿಳ್ಕೊಂಡಿರ್ತಾರೆ ಏ ಇಲ್ಲಪ್ಪ ಚತುರ್ಥಿ ತಿಥಿ ಮಾಡಬಾರ್ದು ಆ ಷಷ್ಟಿನು ಸುಮಾರಾಗಿ ಮಧ್ಯಮವಾಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಅಷ್ಟಮಿ ನವಮಿ ತಿಥಿಗಳೆಲ್ಲ ಆಗ್ಬೋದು ಅಮಾವಾಸ್ಯೆ ಅಥವಾ ಚತುರ್ದಶಿ ತಿಥಿನೂ ಮಾಡಬಾರ್ದು ಅನ್ನುವಂಥದ್ದು ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತಿಥಿಗಳನ್ನ ಯಾವ ರೀತಿ ನೋಡ್ತೀವೋ ವಾರಗಳನ್ನ ಯಾವ ರೀತಿ ನೋ ನಾವು ನೋಡ್ತೀವಿ ಒಳ್ಳೆ ವಾರ ನೋಡಿ ಮಾಡ್ತೀವೋ ಅದೇ ರೀತಿ ಈ ಬಹುಳ ಸೋಮವಾರ ಅನ್ನುವಂಥದ್ದಿದೆ ಆ ಬಹಳ ಸೋಮವಾರದಲ್ಲಿ ಮುಹೂರ್ತವನ್ನ ಇಡಬಾರದು ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲ್ ಮೂರನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತು ಮೂರನೇ ತಾರೀಕು ಆರನೇ ತಿಂಗಳು ಸಾವಿರದ ಓಕೆ ಮ ಸಮಯ ಸಮಯ ಬೆಳಗ್ಗೆ ಹತ್ತು ಕಾಲು ಬೆಳಗ್ಗೆ ಹತ್ತು ಹದಿನೈದು ಹುಟ್ಟಿದ ಸ್ಥಳ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ

ನಿಮ್ಗೆ ಕನ್ಸಲ್ಲಿ ಸತ್ತೋಗಿರೋ ಹಿರಿಯರ್ ಕನಸಲ್ಲಿ ಬರ್ತಾ ಪದೇ ಪದೇ ಅದರಲ್ಲಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಜಾತಕ ನೀವು ಕೊಟ್ಟಿರುವಂತ ಡೇಟ್ ಆಫ್ ಬರ್ತಲ್ಲಿ ಹಿರಿಯರ ಅನುಗ್ರಹ ಇಲ್ಲ ಅಂತ ಹೇಳುತ್ತೆ ಅದಕ್ಕೆ ಸಂಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಗೋಚಾರದಲ್ಲಿ ನಿಮಗೆ ಸಡೆ ಸಾತ್ ನಡೀತಾ ಇದೆ ಅದರಿಂದ ಕೆಲ್ಸಗಳು ವಿಳಂಬ ಆಗ್ತಾ ಇರುವಂತದ್ದಿದೆ ಹಾಗಾಗಿ ಈ ಮಹಾಲೆ ಅಮಾವಾಸ್ಯೆಯಿಂದ ನೀವು ಪ್ರಾರಂಭ ಮಾಡಿ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಪ್ರತಿ ಅಮಾವಾಸ್ಯೆ ದಿನ ಒಂದು ಸ್ವಲ್ಪ ಹಿರಿಯರು ಪ್ರಾರ್ಥನೆ ಮಾಡಿಕೊಂಡು ಅನ್ನ ಮಾಡ್ಕೊಳ್ಳಿ ಅನ್ನ ಅಂತ ಹೇಳಿದ್ರೆ ಒಂದು ತಾಮ್ರ ಆಗ್ಬೋದು ಅಥವಾ ಮಣ್ಣಿನ ಪಾತ್ರೆ ನೀವು ಪ್ರತಿದಿನ ಬಳಕೆ ಮಾಡುವಂಥ ಪಾತ್ರೆಗಳಲ್ಲಿ ಮಾಡಬಾರ್ದು ಅದರದೇ ಆದಂಥ ಮಡಿಯಿಂದ ಮಾಡಬೇಕಾಗುತ್ತೆ ಸೊ ಅನ್ನ ಮಾಡಿ ಸ್ವಲ್ಪ ಹಾಕಿ ಉಪ್ಪು ಹಾಕಬಾರ್ದು ಸೊ ಅದನ್ನು ಉಂಡೆ ಮಾಡಿ ಹಿರಿಯರು ನೆನೆಸ್ಕೊಂಡು ಆ ಉಂಡೆ ಕಟ್ಟುವಾಗ ಹಿರೀರು ನೆನೆಸ್ಕೊಂಡು ಹಸುಗೆ ಗೋಮಾತೆಗೆ ಬೆಲ್ಲ ಮತ್ತು ಅದರ ಜೊತೆಗೆ ಬಾಳೆನ ಜೊತೆ ತಿನ್ನಿಸ್ತಾ ಬನ್ನಿ ಈ ರೀತಿ ಸತತವಾಗಿ ಪ್ರತಿ ಅಮಾವಾಸ್ಯೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಏನು ಎಲ್ಲ ಅರ್ಧಂಬರ್ಧ ಆಗ್ತಾ ಇದೆ ಸಂಪೂರ್ಣ ಆಗ್ತಾ ಇಲ್ಲ ಅಂತ ಅಂತೇಳಿದ್ರು ಬೇಗ ಆಗುತ್ತೆ ಸೊ ಅನುಕೂಲ ಆದರೆ ಈಗ ಪಿತೃಪಕ್ಷಗಳು ಬೇರೆ ನಡೀತಾ ಇರೋದ್ರಿಂದ ನಿಮಗೆ ಅಲ್ಲಿ ಸಮೀಪ ಯಾರಾದರೂ ಇರೋದಾಗಲಿ ಅಥವಾ ನಾನೇ ಪ್ರತಿ ಹುಣ್ಮೆ ದಿವಸ ಪೂಜೆ ಮಾಡ್ತಾ ಇರ್ತೀನಿ ಈ ಸತಿ ಮಾತ್ರ ನಾನು ಪಿತೃಗಳಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನೇ ಇಟ್ಕೊಂಡಿದ್ದೀನಿ ಅನುಕೂಲ ಆಯಿತು ಅಂದರೆ ಮೋಕ್ಷನಾರಾಯಣ ಬಲಿ ತಿಲಾ ಹೋಮ ತ್ರಿಪಿಂಡ ಶ್ರಾದ್ದವನ್ನು ಮಾಡಬೇಕು ಸರಳವಾಗಿ ಮಾಡಿ ಈಗ ಭಾಳ ಇಷ್ಟೊಂದು ಪೂಜೆ ದೊಡ್ಡ ದೊಡ್ಡ ಪೂಜೆಗಳು ಹೆಸರುಗಳು ಅಂತ ಅನ್ಕೋಬೇಡಿ ಎಷ್ಟಾಗುತ್ತೋ ಖರ್ಚು ಅಂತಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆಲ್ಲ ತ್ರಿಪಿಂಡ ಶ್ರಾದ್ದ ಇವೆಲ್ಲ ಮಾಡೋದು ಸರಳವಾಗಿ ಖರ್ಚು ಕಡಿಮೆ ಆಗುವಂಥ ಪೂಜೆಗಳು ಹಿರಿಯರು ಪೂಜೆ ಮಾಡುವಂಥದ್ದು ಹಾಗಾಗಿ ಸಿಂಪಲ್ಲಾಗಿ ಅವ್ರ ಹೆಸರಲ್ಲಿ ತರ್ಪಣ ಬಿಡುವಂಥ ಶ್ರಾದ್ದ ಅಂತ ಮಾಡ್ತೀವಿ ಸೊ ಅದೊಂದು ಸತಿ ನೀವು ಮಾಡಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಮತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ನೋಡಿ ಡೇಟು ಇಪ್ಪತ್ತ್ನಾಲ್ಕನೇ ತಾರೀಕು ಜನವರಿಯಲ್ಲಿ ಬರೋ ವರ್ಷ ಸ್ವಲ್ಪ ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ ಅದಿನ ಒಂದು ಶನೇಶ್ವರನಿಗೆ ಅಭಿಷೇಕ ಮಾಡಿಸಿ ಅಥವಾ ಒಂದು ಶನಿ ಶಾಂತಿ ಮಾಡಿಸಿ ಯಾಕಂದರೆ ನಿಮ್ಮ ರಾಶಿಗೆ ಮಕರ ರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಅದ್ರ ಜೊತೆಗೆ ವಾಹನಗಳಲ್ಲಿ ಜಾಗೃತವಾಗಿರಬೇಕು ಮತ್ತು ಮತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವನ್ನು ಎಚ್ಚರಿಕೆ ವಹಿಸಬೇಕಾಗುತ್ತಮ್ಮ ಓಕೆ ಮಾಡಿಬಿಟ್ಟಿದಿರ ಯಾರು ಹೇಳಿದ್ರಂತೆ ಡೇಟ್ ಚೆನ್ನಾಗಿದೆ ಅಂತೇಳಿ ಆದರೆ ಅಲ್ಲಿ ಟೈಮಿಂಗ್ಸು ಸರಿಯಾದಂಥದ್ದು ಮಾಡೋಕ್ಕಾಗ್ತಾ ಇರೋದಿಲ್ಲ ಯಾಕೆಂದ್ ನೋಡಿ ಸೋಮ ರಾಹುಕಾಲ ಗಂಟೆ ಕಾಲ ಮಧ್ಯದಲ್ಲಿ ಇಡಕ್ಕಾಗಲ್ಲ ಆ ಸಂದರ್ಭದಲ್ಲಿ ಒಂದು ಲಗ್ನ ಚೇಂಜ್ ಆಗ್ಬೇಕಾದ್ರೇನು ಕನಿಷ್ಠ ಪಕ್ಷ ಎರಡು ಗಂಟೆ ಈ ಥರ ಎಲ್ಲಾ ಇರುತ್ತೆ ಸೊ ಈ ರೀತಿ ಇದ್ದಾಗ ಆ ಚೇಂಜ್ ಮಾಡಕ್ಕೆ ಅಕ್ಕಪಕ್ಕ ಲಗ್ನಗಳಲ್ಲಿನು ಲಗ್ನ ಶುದ್ಧಿ ಇರಲ್ಲ ಅವಾಗ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಮ್ಮ ಇದಾಗೋದಿಲ್ಲ ಬ್ರಾಹ್ಮಿ ಮುಹೂರ್ತ ಬಹಳ ಒಳ್ಳೆಯದು ಸೂರ್ಯೋದಯದ ಸಂದರ್ಭದಲ್ಲಿ ಬರುವಂಥ ಬ್ರಾಹ್ಮಿ ಮುಹೂರ್ತ ಆ ಟೈಮಲ್ಲಿ ಯಾವುದೇ ದೋಷ ಇದ್ರೇನು ಹೊರಟೋಗುತ್ತೆ ಅಂತ ಹೇಳ್ತೀವಿ ಹೆಚ್ಚು ಬ್ರಾಹ್ಮಿ ಮುಹೂರ್ತಕ್ಕೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಎರಡನೇದು ಅಭಿಜಿತ್ ಲಗ್ನ ಅಂತ ಹೇಳ್ತೀವಿ ನೀವು ಗಮನಿಸಬಹುದು ಕೆಲವರು ಏನಪ್ಪಾ ಅಭಿಜಿತ್ ಲಗ್ನ ಅಂತ ಹೇಳ್ತಾರೆ ಅನ್ನುವಂಥದ್ದು ಈ ಸೂರ್ಯ ನೆತ್ತಿ ಮೇಲೆ ಬರುವಂಥ ಸಂದರ್ಭ ಏನಿರುತ್ತೆ ಅದನ್ನು ಅಭಿಜಿತ್ ಲಗ್ನ ಅಂತ ಹೇಳ್ತೀವಿ ಅಂದರೆ ಸೂರ್ಯೋದಯದಿಂದ ನಾಲ್ಕನೇ ಒಂದು ಲಗ್ನ ಅಂತ ಹೇಳ್ತೀವಿ ಸೊ ಈ ರೀತಿ ಇದ್ದಾಗ ಈ ಅಭಿಜಿತ್ ಲಗ್ನೂ ಸಹ ಶ್ರೇಷ್ಠ ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಮುಹೂರ್ತ ಟೈಮಲ್ಲಿ ಲಗ್ನದಲ್ಲಿ ನಾವು ಯಾವುದೋ ಒಂದು ಪಾಪಗ್ರಹ ಇದೆ ರಾಹು ಇದ್ದಾನೆ ಅಥವಾ ಶನಿ ಗ್ರಹ ಇದ್ದಾನೆ ಸೊ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ಲದಿದ್ದ ಪಕ್ಷದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಅಭಿಜಿತ್ ಲಗ್ನವನ್ನು ಇಡುವಂಥದ್ದು ಇರುತ್ತೆ ಇನ್ನು ಸಾಯಂಕಾಲ ಸ್ವಲ್ಪ ಮದುವೆ ವಿಚಾರಕ್ಕೆ ಬಹಳಷ್ಟು ಇಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಆದಷ್ಟು ಈ ಆಂಧ್ರದಲ್ಲಿ ಜಾಸ್ತಿ ಇರ್ತಾನೆ ನಾನು ಬೇರೆ ಪ್ರದೇಶದಲ್ಲಿ ಯಾವ ರೀತಿ ಕೆಲವೊಂದು ಮುಹೂರ್ತ ಮಾಸಗಳ ಬಗ್ಗೆ ಹೇಳೋಣ ಅದೇ ರೀತಿ ಸಹ ಈ ರಾತ್ರಿ ಮಧ್ಯಕಾಲ ಕರೆಕ್ಟಾಗಿ ಹನ್ನೆರಡು ಕಾಲು ಅಥವಾ ಎರಡು ಮುಕ್ಕಾಲು ಅಷ್ಟರಲ್ಲೇ ಮದುವೆ ಆಗಬೇಕು ಅಂತೇಳಿ ಕೆಲವು ಆಂಧ್ರದಲ್ಲಿ ಇಟ್ಟಿರ್ತಾರೆ ಸೊ ಅದನ್ನು ನಾವು ಕೆಲವೊಂದು ಸಂಜೆನೋ ಕೆಲವು ಮುಹೂರ್ತಗಳನ್ನ ಇಟ್ಟಿರ್ತಾರೆ ಗೋಧುಳಿ ಸಮಯ ಅಂತ ಹೇಳ್ತೀವಿ ಅದನ್ನು ಪವಿತ್ರನೇ ಆದರೆ ಮುಹೂರ್ತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿರುವಂಥದ್ದಂದ್ರೆ ಮೊದಲಿಗೆ ಬ್ರಾಹ್ಮಿ ಮುಹೂರ್ತ ಮತ್ತೆ ಅಭಿಜಿತ್ ಲಗ್ನ ಇದನ್ನ ಹೆಚ್ಚು ಮುಹೂರ್ತ ಸರಿಯಾಗಿ ಕುದುರಲ್ಲ ಅನ್ನೋ ಒಂದು ಪಕ್ಷಕ್ಕೆ ನಾವು ಇದನ್ನ ರೆಫರ್ ಮಾಡ್ತೀವಿ ಸೊ ಇದನ್ನು ಸಹ ಇಡಬಹುದು ಅಕಸ್ಮಾತ್ ಇನ್ನೊಂದು ಆಪ್ಷನ್ಸು ಈಗ ನಾನು ಹೇಳಿದೆ ಗ್ರಹ ಕೂಟ ಸರಿ ಇರಲ್ಲ ಅಥವಾ ಇನ್ನೇನೋ ಹೆಸರು ಬಲಗಳು ಸರಿ ಇರಲ್ಲ ಅನ್ನೋ ಸಂದರ್ಭ ಏನಾದರೂ ಕೂಡ ಬಂತು ಮಾಡಲೇಬೇಕು ಮದುವೆ ಮಗಳು ಇಷ್ಟಪಟ್ಟಿದ್ದಾರೆ ಅಥವಾ ಮಗ ಇಷ್ಟಪಟ್ಟಿದ್ದಾರೆ ಅನ್ನೋಂಥದ್ದಾಗು ಸಹ ಸೊ ಈ ಬ್ರಾಹ್ಮಿ ಮುಹೂರ್ತನ ರೆಫರ್ ಮಾಡಬಹುದು ಯಾಕಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯ ಸಂದರ್ಭದಲ್ಲಿ ಏನೇ ದೋಷ ಇದ್ರೇನು ನಿವಾರಣೆ ಆಗಲಿ ಅಂತೇಳಿ ಮಾಡುವಂಥದ್ದು ಇರತ್ತೆ ಸೊ ಹೆಚ್ಚು ಮುಹೂರ್ತವನ್ನು ಕುದುರಿಸ್ಬೇಕಾದ್ರೆ ಲಗ್ನ ಶುದ್ಧಿ ಇರಲೇಬೇಕು ಅಂತ ಹೇಳುತ್ತೆ ಮತ್ತೆ ಮಾಸಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇವತ್ತು ನೋಡಿ ಮಾಸಗಳು ಅಂತ ಹೇಳಿದಾಗ ಜನರಲ್ ಆಗಿ ನಿಮ್ಗೆ ಗೊತ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏ ಆಷಾಢದಲ್ಲಿ ಮಾಡಬಾರ್ದು ಅದು ಗೊತ್ತಿದೆ ಹೌದು ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡಬಾರ್ದು ಅದು ಯಾವಾಗ ಬರುತ್ತೆ ಮಾರ್ಗಶ್ವರ ಮಾಸ ಡಿಸೆಂಬರ್ ಅಲ್ಲಿ ಬರುತ್ತೆ ಹೌದು ಇವೆರಡು ನಿಮಗೆ ಕನ್ಫರ್ಮ್ ಆಗಿರುತ್ತೆ ಮತ್ತೆ ಇನ್ನೊಂದು ಪಿತೃಪಕ್ಷದಲ್ಲಿನೂ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಆದರೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಪುತ್ರನಿಗೆ ಮಾಡಬಾರ್ದು ಅಂತ ಹೇಳ್ತೆ ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ ಜ್ಯೇಷ್ಠ ಮಾಸ ಬಹಳ ಪವಿತ್ರವಾದಂಥದ್ದು ಅಂತ ಹೇಳುತ್ತೆ ಅಲ್ಲೆಲ್ಲೋ ಒಂದು ಕಡೆ ಇಬ್ಬರದು ಜ್ಯೇಷ್ಠ ಪುತ್ರಿ ಹಾಕಿದಾಗನು ತ್ರಿಜೇಷ್ಠ ಆಗುತ್ತೆ ಸೊ ಇದನ್ನು ನಾವು ಮಾಸಗಳಲ್ಲಿ ನೋಡ್ಬೇಕಾಗುತ್ತೆ ಎರಡನೇದು ಮೀನ ಚೈತ್ರ ಅಂತ ಬರುತ್ತೆ ಇದನ್ನು ಸಹ ನೋಡ್ ನೋಡ್ಬೇಕಾಗುತ್ತೆ ನೋಡಿ ಈ ಕೆಲವೊಂದು ಅಧಿಕ ಮಾಸ ಅಂತ ಬರುತ್ತೆ ಈ ವರ್ಷದಲ್ಲಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕ ಮಾಸ ಇದೆ ಒಂದು ತಿಂಗಳು ಜಾಸ್ತಿ ಇರುತ್ತೆ ಅಧಿಕವಾಗಿರುತ್ತೆ ಸೊ ಅಧಿಕ ಮಾಸದಲ್ಲಿನೂ ಸಹ ಮಾಡಬಾರ್ದು ಮೀನ ಚೈತ್ರದಲ್ಲಿನೂ ಸಹ ವಿವಾಹವನ್ನ ಮಾಡಬಾರ್ದು ಅನ್ನುವಂಥದ್ದಿದೆ ಸೊ ಮಾಸಗಳನ್ನ ಬಹಳ ಕೇರ್ ತಗೋಬೇಕಾಗುತ್ತೆ ಮಾಸಗಳು ಒಂದು ಮದುವೆಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕಾಗುತ್ತಮ್ಮ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ಸಿದ್ಧತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ ಧನ್ಯವಾದಗಳು ಹರಿ ಶ್ರೀನಿವಾಸ ನೋಡಿದ್ರಲ್ಲ ಇನ್ನು ನೀವು ಗುರುಜಿ ನೇರವಾಗಿ ಭೇಟಿ ಮಾಡಬಹುದು ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲ್ವತ್ನಾಲ್ಕು ಬಾರ್ ಬಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು